ನಮಸ್ಕಾರ ರಂಗಾಸಕ್ತರಿಗೆ ನಮಸ್ಕಾರ ಅಂದರೆ ರಂಗಭೂಮಿಯಲ್ಲಿ ಆಸಕ್ತಿ ಇರೋ ಎಲ್ರಿಗೂ ನಮಸ್ಕಾರ. ನಾನು ನಿಂತಿದ್ದೀನಿ ನಮ್ಮ ರಂಗಶಂಕರದ ಈ ಸ್ಟೇಜ್ ಮೇಲೆ. ಈ ಸ್ಟೇಜ್ ಮೇಲೆ ಪ್ರದರ್ಶನ ಆಗಿ 9 ತಿಂಗಳು ಆಗಿಬಿಟ್ಟಿದೆ. ತಮ್ಮೆಲ್ರಿಗೂ ಆಸಕ್ತಿ ಇರಬೇಕು, ಕುತೂಹಲ ಇರಬೇಕು. ಯಾವತ್ತಪ್ಪ ನಾವು ರಂಗಶಂಕರದಲ್ಲಿ ಹೋಗಿ ನಾಟಕ ನೋಡುವಂಥ ಒಂದು ಅವಕಾಶ ಮತ್ತೆ ಸಿಗತ್ತೆ ಅಂತ. ಶೀಘ್ರದಲ್ಲೇ ರಂಗಶಂಕರ ತನ್ನ ಬಾಗಿಲುಗಳನ್ನು ತೆರೆಯುತ್ತೆ, ನಾಟಕಗಳು ಪ್ರದರ್ಶನಗಳಾಗ್ತವೆ. ಅಂದರೆ ಜನವರಿಯ ತಿಂಗಳಲ್ಲಿ ಖಂಡಿತ ನಾವು ರಂಗಶಂಕರನ ಓಪನ್ ಮಾಡ್ತೀವಿ. ಆ ಡೇಟ್ ಶೀಘ್ರದಲ್ಲೇ ನಿಮಗೆ ತಿಳಿಸ್ತೀವಿ. ಅದಕ್ಕೆ ಮುಂಚೆ ನಮ್ಮ ರಂಗಶಂಕರ ಓಪನ್ ಆಗೋಕ್ಕೆ ಒಂದು ನಾಂದಿ ಥರ ರಂಗಭೂಮಿಯ ಎಲ್ಲ ತಂಡಗಳು ಸೇರಿ ಪ್ರತಿದಿನ 5 ವರೆಗೆ ನಮ್ಮ ರಂಗಶಂಕರ ಕೆಳಗಡೆ ಫಾಯರ್ ಇದೆಯಲ್ಲ, ಅಲ್ಲಿ ಬಂದು ಒಂದು ನಾಟಕದ್ದು ರಿಹರ್ಸಲು ಅಥವಾ ಓದು ಅಥವಾ ನಾಟಕದ ಹಾಡುಗಳು. ಕನ್ನಡ ರಂಗಭೂಮಿ ಯಾವುದಕ್ಕೆ ತುಂಬ ಪ್ರಸಿದ್ಧ? ಒಳ್ಳೆ ನಾಟಕಗಳಾಗ್ತವೆ ಹೌದು, ಆದರೆ ಮ್ಯೂಸಿಕಲ್ ನಾಟಕಗಳಿಗೆ ರಂಗಭೂಮಿ, ಕನ್ನಡ ರಂಗಭೂಮಿಗೆ ತುಂಬ ಹೆಸರು ಬಂದಿದೆ ಇಡೀ ಭಾರತದಲ್ಲಿ ಮತ್ತು ವಿದೇಶದಲ್ಲೂ ಕೂಡ. ಆ ನಮ್ಮ ರಂಗಭೂಮಿ ಗೆಳೆಯರು ಬಂದು ಈ ನಮ್ಮ ಕೆಳಗಡೆ ಇರೋ ಫಾಯರಲ್ಲಿ ರಂಗಭೂಮಿ ಹಾಡುಗಳು, ರಂಗಗೀತೆಗಳನ್ನು ಹಾಡ್ತಾರೆ ಅಥವಾ ನಾಟಕದ ಓದು ರಿಹರ್ಸ್ಡ್ ರೀಡಿಂಗ್ನ ಪ್ರೆಸೆಂಟ್ ಮಾಡ್ತಾರೆ. ದಯವಿಟ್ಟು ಬನ್ನಿ, ಯಾಕಂದರೆ ಇದು ನಿಮಗೂ ಒಂಥರ ರಿಹರ್ಸಲ್ ಥರ. ಹೆಂಗೆ ಮತ್ತೆ ಹೇಗೆ ನಾವು 9 ತಿಂಗಳ ಹಿಂದೆ ನಾಟಕ ನೋಡೋಕೆ ಹೋಗ್ತಾ ಇದ್ವಪ್ಪ, ಟಿಕೆಟ್ ಕೊಂಡ್ಕೋತಾ ಇದ್ವಿ, ಲೈನ್ನಲ್ಲಿ ನಿಂತ್ಕೋತಾ ಇದ್ವಿ, ಮತ್ತೆ ರಂಗಶಂಕರದಲ್ಲಿ ತಡವಾಗಿ ಬಂದವ್ರಿಗೆ ಪ್ರವೇಶ ಇಲ್ಲ, ಆ ಎಲ್ಲ ಚಟುವಟಿಕೆನ ನೀವು ಮರ್ತಿರ್ತೀರಾ ಅಥವಾ ಒಂಥರ ಮುಸುಕು ಮುಸುಕು ಆಗಿರುತ್ತೆ ಆ ನೆನಪು. ಆ ಎಲ್ಲ ನೆನಪುಗಳನ್ನು ಮತ್ತೆ ನಾವು ವಿ ವಾಂಟ್ ಟು ರಿವೈವ್ ದೋಸ್ ಮೆಮರೀಸ್. ಅದಕ್ಕೆ ನೀವು ಬನ್ನಿ ನಮ್ಮ ಫಾಯರಲ್ಲಿ 5:30 to 6:30 ತನಕ ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಆ ರೀಡಿಂಗ್ಗೋಸ್ಕರ ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ, ನೀವು ಬರ್ಬೋದು, ನಾಟಕದ ರೀಡಿಂಗ್ ಕೇಳ್ಬೋದು, ಮತ್ತು ಮನೆಗೆ ಹೋಗ್ಬೋದು. ಮತ್ತು ನಾವು ನಾಟಕದ ಥಿಯೇಟರ್ ಅಂದರೆ ಈ ರಂಗಶಂಕರನ ಮತ್ತು ನಾವು ಓಪನ್ ಮಾಡಿದಾಗ ಟಿಕೆಟ್ ಕೊಂಡ್ಕೊಂಡು ಟೈಮಿಗೆ ಸರಿಯಾಗಿ ಬಂದು ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ನಾಟಕನ ನೋಡ್ರಿ, ಬನ್ನಿ. ಥ್ಯಾಂಕ್ ಯು. ಸೊ 15ನೇ ತಾರೀಕಿಗೆ ಬೆನಕ ಅಂದರೆ ನಮ್ಮ ಕರ್ನಾಟಕದ ತುಂಬ ಹೆಸರುವಂಥ ಒಂದು ತಂಡ, ಕಾರಾಂತ ಶುರು ಮಾಡಿದಂತಹ ಒಂದು ತಂಡ, ಅದು ಅವರು ಬಂದು ರಂಗಗೀತೆಗಳನ್ನು ಹಾಡ್ತಾರೆ. ಮತ್ತು ಸಮುದಾಯದವರು, ಸಮುದಾಯದ ಕೂಡ ಒಂದು ತುಂಬ ಸೀನಿಯರ್ ತಂಡ, ಅವರು ಬಂದು ಗಿರೀಶ್ ಕಾರ್ನಾಡರ ತೊಗಲಕ್ಕನ್ನ ಓದ್ತಾರೆ. ಬನ್ನಿ 5:30 to 15ನೇ ಡಿಸೆಂಬರ್ಗೆ ಖಂಡಿತ ಬನ್ನಿ.